गुड मॉर्निंग अंकल। विक्रम भाई ले। ये अंकल कूद को ನಿಮಗೆ ಅರಸು ಫ್ಯಾಮಿಲಿಯಲ್ಲಿ ಎಲ್ಲರೂ ಪರಿಚಯನಾ? ಇದೇನ ಅಂಕಲ್ ಹೀಗೆ ಕೇಳ್ತಿದ್ದೀರಾ? ನಮ್ಮ ಅಜ್ಜಿ ಶಿವು ಅಜ್ಜಿ ಬಾಲ್ಯ ಸ್ನೇಹಿತರು, ಆಗಿಂದಲೇ ನಾವು ಮತ್ತೆ ಅವರು ಫ್ಯಾಮಿಲಿ ಫ್ರೆಂಡ್ಸು. ಎಲ್ಲರ ಬಗ್ಗೆನೂ ನನಗೆ ಚೆನ್ನಾಗಿ ಗೊತ್ತು. ಎಲ್ಲರ ಬಗ್ಗೆ ನನಗೂ ಗೊತ್ತಾಗಬೇಕು ಹೇಳು. ಸತ್ಯ ಶಿವ ಸುಂದರ ಮೂರು ಜನ, ಮೂರು ದೇಹ ಬಟ್ ಒಂದೇ ಪ್ರಾಣ. ಸತ್ಯಂಗೆ ಆರ್ಟು, ಪೇಂಟಿಂಗು, ಸ್ಕಲ್ಪ್ಚರು, ಇದೇ ಪ್ರಪಂಚ. ಇದ್ಬಿಟ್ರೆ ಬೇರೆ ಏನೂ ಗೊತ್ತೇ ಇಲ್ಲ. ಇನ್ನು ಸುಂದರ ಇನ್ನೂ ಓದ್ತಾ ಇದ್ದಾನೆ. ಕಾಲೇಜು, ಫ್ರೆಂಡ್ಸು, ನೈಟ್ ಲೈಫು, ಪಾರ್ಟಿ, ಒಟ್ಟಿನಲ್ಲಿ ಲೈಫ್ನ ಎಂಜಾಯ್ ಮಾಡ್ತಾ ಇದ್ದಾನೆ. ಇಬ್ಬರಿಗೂ ಬಿಸ್ನೆಸ್ಸಲ್ಲಿ ಒಂಚೂರು ಇಂಟ್ರೆಸ್ಟ್ ಇಲ್ಲ, ಇಬ್ಬರಿಗೂ ಅದ್ರ ಬಗ್ಗೆ ಗೊತ್ತೂ ಇಲ್ಲ. ಇಡೀ ಅರಸು ಎಂಪೈರ್ನ ಚುಕ್ಕಾಣಿ ಹಿಡ್ದಿರೋದು ಅವನೇ, ಶಿವರಾಜ್ ಅರಸ್. ಅವನ್ ಏನ್ ಮಾಡ್ತಾನೆ, ಕಂಪ್ನಿ ಎಷ್ಟ್ ಲಾಭ ಮಾಡ್ತಿದೆ, ಅಥವಾ ಅವ್ನ್ ಯಾವ್ಯಾವ ಹೊಸ ಪ್ರಾಜೆಕ್ಟ್ಗೆ ಸೈನ್ ಮಾಡ್ತಿದ್ದಾನೆ ಅಂತ ಅವ್ರ ದೊಡ್ಡಪ್ಪ ಆದಿತ್ಯರಾಜ್ ಅರಸ್ಗೆ ಬಿಟ್ರೆ ಅವ್ರ ಅಪ್ಪ ಪೂರ್ಣರಾಜ್ ಅರಸ್ಗೂ ಕೂಡ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ನನಗ್ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಆದಿತ್ಯರಾಜ್ ಅರಸ್ ಅಂಡ್ ಪೂರ್ಣರಾಜ್ ಅರಸ್ ಇಬ್ರೂ ಬೆಂಗಳೂರಲ್ಲಿಲ್ಲ, ಎಲ್ಲಿದ್ದಾರೆ ಅವರು? ಆದಿತ್ಯರಾಜ್ ಅರಸ್ ಕೆನಡಾದಲ್ಲಿ ಹೊಸ ಬಿಸ್ನೆಸ್ ನ ಲಾಂಚ್ ಮಾಡೋದ್ರಲ್ಲಿ ಬಿಸಿ ಆಗಿದ್ದಾರೆ. ಶಿವರಾಜ್ ಅರಸ್ ಫ್ರೆಂಡ್ ಒಬ್ಬ ಇದ್ದಾನೆ ರೋಹಿತ್ ಅಂತ, ಅವನು ಅದಕ್ಕೆ ಪಾರ್ಟ್ನರ್. ಇನ್ನು ಪೂರ್ಣರಾಜ್ ಅರಸ್ ಮುಂಬೈನಲ್ಲಿರೋ ಫ್ಯಾಕ್ಟ್ರಿನ ರಿನೋವೇಟ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಮುಂಬೈನಲ್ಲಿರೋ ನಮ್ಮನೆಯಲ್ಲೇ ಉಳ್ಕೊಂಡಿದ್ದಾರೆ. ಹಾಗಾದ್ರೆ ಸದ್ಯಕ್ಕೆ ಅವರಿಬ್ಬರನ್ನು ಟಚ್ ಮಾಡೋದು ಬೇಡ, ಆದರೆ ಶಿವರಾಜ್ ಅರಸ್ ಮೇಲೆ ಪೂರ್ತಿ ಕಣ್ಣಿಡು. ಅವನು ಯಾವಾಗ ಮನೆಯಿಂದ ಹೊರಗಡೆ ಹೋಗ್ತಾನೆ, ಯಾವಾಗ ಮನೆಗೆ ವಾಪಸ್ ಬರ್ತಾನೆ, ಅವನ ಬ್ರ್ಯಾಂಚ್ ಆಫೀಸ್ಗಳು ಎಲ್ಲೆಲ್ಲಿ ಇದ್ದಾವೆ, ಅವರ ಪೂರ್ತಿ ಪ್ರಾಪರ್ಟಿ ಅಂದಾಜು ಎಷ್ಟಿದೆ, ಇವೆಲ್ಲ ಇನ್ಫಾರ್ಮೇಷನ್ನು ನನಗೆ ನೀನು ಕೊಡಬೇಕು. ಅಂಕಲ್, ನಾನು ಅಲ್ಲಿಗೆ ಹೋಗೋಕ್ಕಾಗಲ್ಲ. ಅಂಥದ್ದಲ್ಲಿ ಈ ಇನ್ಫಾರ್ಮೇಷನ್ನ ಹೇಗೆ ತಗೊಳ್ಳಿ? ನಾನು ಅವ್ರ ಮನೇಲಿದ್ದಾಗಲೇ, ಅವ್ನು ಕ್ಲೋಸ್ ಫ್ರೆಂಡ್ ಆಗಿದ್ದಾಗಲೇ ಬಿಸ್ನೆಸ್ ರಿಲೇಟೆಡ್ ವಿಷಯಗಳನ್ನು, ಸೀಕ್ರೆಟ್ಗಳನ್ನು ಅವ್ನು ಬಿಟ್ಕೊಡ್ತಾ ಇರಲಿಲ್ಲ. ಹೀಗಿರುವಾಗ ಈಗ ಬಿಟ್ಕೊಡ್ತಾನಾ? ನಾನೇನಾದ್ರು ಅವ್ರ ಮನೆ ಮೇನ್ ಡೋರ್ ಮೂಲಕ ಹೋಗಕ್ಕೆ ಹೋದ್ರೆ ಅವ್ರ ಮನೆ ವಾಚ್ಮೆನ್ ಕೂಡ ನನ್ನನ್ನು ಒಳಗಡೆ ಬಿಡೋದಿಲ್ಲ. ದಡ್ಡಂತರ ಮಾತಾಡಬೇಡ, ನಾನೇನು ಅವ್ರ ಮನೆ ಒಳಗೆ ಹೋಗು ಅಂತ ಹೇಳಿದ್ನ? ಬುದ್ಧಿ ಉಪಯೋಗಿಸು, ಎಲ್ಲ ಗೊತ್ತಾಗುತ್ತೆ. ಇಷ್ಟು ವರ್ಷ ಜೈಲಲ್ಲಿ ಇದ್ಕೊಂಡೆ ನಾನು, ಇಷ್ಟೆಲ್ಲ ಸ್ಕೆಚ್ ಹಾಕ್ಲಿಲ್ವಾ, ನನ್ನ ಮಗಳನ್ನ ಅವ್ರ ಮನೆ ಸೊಸೆ ಮಾಡ್ಲಿಲ್ವಾ, ಎಲ್ಲಾರನ್ನೂ ಯಾಮರಿಸ್ಲಿಲ್ವಾ? ಏನ್ ಯಾಮರಿಸಿದೀರಾ, ನೀವೇ ಯಾಮರಿದ್ದೀರಾ. ಫಸ್ಟ್ ಆಫ್ ಆಲ್, ನಿಮ್ಮ ಮಗಳು ಆ ಮನೆ ಸೊಸೆ. ನಿಮ್ಮ ಮಗಳು ಆ ಮನೆ ಸೊಸೆನೇ ಆಗಿದ್ರು, ಈ ಡೀಟೇಲ್ಸ್ನೆಲ್ಲ ತಿಳ್ಕೊಳಕ್ ಆಗಿಲ್ವಲ್ಲ ಅಂತ ಹೇಳಕ್ ಬಂದೆ. ನೋಡು, ಪ್ರಯತ್ನ ಪಟ್ರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನನ್ನ ಮಗಳು ಎಲ್ಲೋ ಎಡವಿದ್ದಾಳೆ, ಆದರೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ನೋಡು, ಅರಸು ಕಂಪ್ನಿಯಲ್ಲಿ ಕೆಲಸ ಮಾಡೋ ಕೆಲವು ಹಳೆ ತಲೆಗಳು ನನಗೆ ಪರಿಚಯ ಇದೆ, ಅವ್ರ ಅಡ್ರೆಸ್ ಕೊಡ್ತೀನಿ, ಅಲ್ಲೋಗಿ ವಿಚಾರಿಸು, ಎಲ್ಲ ತಿಳಿಯುತ್ತೆ. ಹಾಗೆ ಅರಸು ಕಂಪ್ನಿಗೆ ಕಾಂಪಿಟೇಟರ್ಸ್ ಯಾರ್ಯಾರು ಅಂತ ತಿಳ್ಕೊ, ಅವರನ್ನೆಲ್ಲ ಶಿವ ವಿರುದ್ಧ ಎತ್ತು ಕಟ್ಟೋಣ. ಸರಿ ಅಂಕಲ್. ನಾನು ಗುಟ್ಟಾಗಿ ನನ್ನ ಮಗಳನ್ನ ಹುಡುಕ್ತೀನಿ. ನಿಂತು ನಿಂತು ಕಾಲ್ ನೋವು ಬಂತು.
ಓಡಾಡಿ ಓಡಾಡಿ ಮೈಕೈ ನೋವು ಬಂತು. ಈ ನನ್ನ ಮಗ ನಾರಾಯಣ ಬರ್ತೀನಿ ಅಂತ ನಾದೆಲ್ಲ ಹಾಳಾಗೋದ್ನೋ ಏನೋ. ಇನ್ನೆಲ್ಲಿ ಹೋಗಿರ್ತಾನೆ ಅದ್ಯಾವಳ ಇದಳಲ್ಲ ನಂದಿನಿ ನಂದಿನಿ ಅವಳ ಜೊತೆನೆ ಹೋಗಿರ್ತಾನೆ. ಪಿಂಕಿ ಈ ನಿನ್ನ ಕಣ್ಣು ಕಪ್ಪು ದ್ರಾಕ್ಷಿ ಹಣ್ಣು ಈ ನಿನ್ನ ಲಿಪ್ಸು ಪೊಟೇಟೊ ಚಿಪ್ಸು ಆಮೇಲೆ ನಿನ್ ಮೂಗಿದ್ಯಲ್ಲ ಪಕ್ಕಾ ಗಿಣಿ ಮೂಗ್ ತರನೆ ಇದೆ ರೆಡ್ ಆಗಿದ್ದಿದ್ರೆ ಸೇಮ್ ಗಿಣಿ ಮೂಗೆ ನಿನ್ ಮೂಗ್ನ ರೆಡ್ ಆಗೋ ಹಾಗೆ ಮಾಡ್ಲಾ ಅಯ್ಯೋ ನಾಚ್ಕೊಂಡ್ರೆ ಹೆಸರು ತಕ್ಕ ಪಿಂಕಿನೇ ಯಾವನು ಡುಬ್ಬಾಕು ನನ್ನ ಮಗ ಗಾಡಿನ ಸರಿಯಾಗಿ ಲಾಕೆ ಮಾಡಿಲ್ಲ ಅನ್ಸುತ್ತೆ ಟ್ರೈ ಮಾಡ್ಬಿಡ್ಲಾ ಒಡೆದ್ರೆ 1 ಲಕ್ಷ ಗ್ಯಾರಂಟಿ ನಾನು ಅಂದ್ರೆ ಇಷ್ಟನಾ ಇಷ್ಟ ಇಲ್ಲ ಅಂತ ಮಾತ್ರ ಹೇಳ್ಬೇಡ ಇಷ್ಟ ಇಲ್ಲ ಅಂತ ಹೇಳಿ ನನ್ನ ಹಾರ್ಟ್ ಅನ್ನೋ ಬಲೂನ್ಗೆ ಪಿಂಚ್ ಉಸ್ಬೇಡ ಪಿಂಕಿ ಲೋ ನಾನು ನಿನ್ ಬಲೂನ್ ಪಿಂಚ್ ಉಚ್ಚದಿಲ್ಲ ಅಲ್ಲಿ ನೋಡು ನಿನ್ ಗಾಡಿಗೆ ಯಾರೋ ಪಿಂಚ್ ಅಂತ ಚುಚ್ಚುತ್ತಿದ್ದಾರೆ ಯಾವಳೆ ನೀನು ರಾಜರತ್ ಅಂತ ರೀತಿರೋಳು ಎಷ್ಟು ಧೈರ್ಯ ಆದ್ರೆ ನನ್ನ ಗಾಡಿನ ಕದೀತಿಯಲ್ಲ ಯಾವಳೆ ನೀನು ತಿರುಗೆ ಈ ಕಡೆ ನನ್ ಡೌ ನನ್ ಪಕ್ಕನೇ ಇದ್ದಾಳಂತ ನೀನ ಮುಟ್ತಾ ಇಲ್ಲ ಇಲ್ಲ ಅಂದಿದ್ರೆ ಸಾರಿ ತಿರುಗೆ ಕುಳ್ಳಿ ಹುಡ್ಗಿ ಮುಂದೆ ಸ್ಕೋಪ್ ತಗೋತಿದ್ಯಾ ಅಲ್ಲುದ್ರ ಸಾಕ್ಬಿಡ್ತೀನಿ ಮಗನೇ ಏನೋ ಪೆಟ್ರೋಲ್ ಸ್ಮೆಲ್ ಬರ್ತಿದೆ ಅಂತ ಬಗ್ ನೋಡಿದ್ನಪ್ಪ ಪಬ್ಲಿಕ್ ತೊಂದರೆ ಆಗ್ಬಾರ್ದು ಅಂತ ಮನ್ಸು ಮಾಡಿದ್ರೆ ಇಂಥ 100 ಗಾಡಿ ಇಳ್ಸೋ ಕೆಪಾಸಿಟಿ ಇರೋ ಮಗಳು ನಾನು ನನ್ನನ್ನೇ ಕಳ್ಳಿ ಅಂತ್ಯಾ ತೆಗೆದು ಬಿಟ್ಟ ಅಂದ್ರೆ ಮಗನೇ ಮಗನೇ ಸ್ಯಾಂಡಿ ಯಾವ ಲ್ಯಾಂಗ್ವೇಜ್ ಇದು ವಾಟ್ಸ್ ಗೋಯಿಂಗ್ ಆನ್ ಇವಳಿಗೊಬ್ಳಿಗೆ ಇಂಗ್ಲಿಷ್ ಬರೋದು ಕನ್ನಡದಲ್ಲಿ ಮಾತಾಡಲೇ ಓಹೋ ಸ್ಯಾಂಡಿ ಕ್ಯಾಂಡಿ ಅಂತ ಹೆಸರು ಬೇರೆ ಚೇಂಜ್ ಮಾಡ್ಕೊಂಡ್ಬಿಟ್ಟಿದಾನಾ ನಿನ್ನ ಪಟ್ಟಾಯ್ಸಕ್ಕೆ ಏನೇನೆಲ್ಲ ಡೌಕಸ್ತ ನನ್ನ ದೊಡ್ಡ ಶ್ರೀಮಂತರು ಮನೆ ಮಗ ನಿನ್ ಕೆನ್ನೆ ಆಪಲ್ ನಿನ್ ಕಣ್ಣು ತಾಟಿ ನಿಂಗು ಅಂತೆಲ್ಲ ಹೇಳುದಾ ಅವ್ನು ಹೇಳಿದ ತಕ್ಷಣ ನೀನ್ ನಂಬಿಟ್ಟ ನಂಬ್ಲೇ ಬೇಡ ನಂಬಕ್ಕೆ ಹೋಗ್ಬೇಡ ಇವನೊಂದು ದೊಡ್ಡ ದುಬಾಕು ಇವನು ಇವನ್ ಫ್ರೆಂಡು ದೊಡ್ಡ ಸೋಂಬೇರಿ ನನ್ನ ಮಕ್ಕಳು ನಿಜ ಹೇಳ್ಬೇಕು ಅಂದ್ರೆ ಚಿತ್ರಾನ್ನಕ್ಕೂ ಲಾಟ್ರಿ ಬೇಕಿದ್ರೆ ಕೇಳು ಈ ಗಾಡಿನ ಎಲ್ಲೋ ದೇಪಿರ್ತಾನೆ ಇಲ್ಲ ಅಂದ್ರೆ ಬಾಡಿಗೆ ತಂದಿರ್ತಾನೆ ಸ್ಯಾಂಡಿ ಯಾರು ಇವಳು ಅಯ್ಯೋ ಅವಳು ಸ್ವಲ್ಪ ಲೂಸು ತಲೆ ಸರಿ ಇಲ್ಲ ಅವಳು ಏನ್ ಮಾತಾಡ್ರು ಬಾಯಿ ಮುಚ್ಕೊಂಡು ಸುಮ್ನೆ ಇರು ಕೋಪ ಬಂದ್ರೆ ಕಚ್ಚಿಬಿಡ್ತಾಳೆ ಕಚ್ಚಿಬಿಡ್ತಾಳ ಯಾಕೆ ಲೂಸು ಅಂತ ಹೇಳಿಲ್ವಾ ಅಯ್ಯೋ ನಿನ್ನ ಲೇ ಯಾರ ಲೂಸು ಅಂತಿದ್ಯಾ ನೀನ್ ಲೂಸು ನಿಮ್ಮ ಅಪ್ಪ ಲೂಸು ನಿಮ್ಮ ಅಮ್ಮ ಲೂಸು ಇವಳು ಯಾವಳ ಕರ್ಕೊ ಬಂದಿದ್ದೀರಾ ಇವಳು ಲೂಸು ನನ್ನೇ ಲೂಸು ಅಂತೇನೋ ಇರು ನಿನ್ ಮಾಡ್ತೀನಿ
ಅಯ್ಯೋ ಕಲ್ಲು ಹುಡುಕ್ತಾರೆ ಬಾರೆ ಓಡೋಗಣ ಸ್ಯಾಂಡಿ ಗಾಡಿ ಅಯ್ಯೋ ಗಾಡಿ ಮನೆ ಹಾಳಾಗೋಗ ಬಾಡಿ ಇದ್ರೆ ಮುಖ್ಯ ಬಾರೆ ಓಡೋಗಣ ನನ್ನ ಕೈಗೆ ಇನ್ನೊಂದ್ಸಲ ಸಿಕ್ಕೋ ಮಾಡ್ತೀನಿ ನಿನಗೆ I'm not interested. Customer care. ये नो, फ़ोन फ़ोनो मारी ला, योर सुले वो जिकती ला, येल्ली इंत हुड़को दियो रुना. नन गंडा मंजो अन्न मने के नंद्रो होगिर बोधा, अथवा येल्ल होगते नींत और गेनारे हेल्प उठ होगिर बोधा. ಚಬಲ್ ಬರ್ತಿದೆಯಲ್ಲ ಚೆ ಅಂಚು ಅಣ್ಣಂದು ನಾಟ್ ರಿಚಬಲ್ ಬರ್ತಿದೆಯಲ್ಲ ನಾನು ಯಾಕೆ ಮಂಜು ಅಣ್ಣನ ಮನೆಗೆ ಹೋಗಬಾರದು ಸಸಿಂ ಬೇರೆ ಹಾಕ್ಬಿಟ್ಟೆ ಫೋನ್ ಮಾಡೋಣ ಅಂದ್ರೆ ಭಯ ಆಗ್ತಿದ್ಯಲ್ಲಪ್ಪ ಲೇ ಇಷ್ಟ ನನ್ನ ಗರ್ಲ್ ಫ್ರೆಂಡ್ ಆಕಿಂತ ಮುಂಚೆನೆ ನಾನು ಹೆಂಡತಿ ಆಗ್ಬಿಟ್ಟಲೆ ಹಲೋ ಹಲೋ ಯಾರು ಏ ನೀನು ಒಂದ್ಸಲ ಹೇಳಿದ್ರೆ ಅತ್ತಾಳಲ್ವೇನಲೆ ಐ ಲವ್ ಯು ಅಂತ ಹೇಳ್ಬಿಟ್ಟೆ ಲೇ ಯಾವನು ನೀನು ಹುಟ್ಟು ಪರಿಚಯ ಇಲ್ಲದೇ ಅವರಿಗೆ ಫೋನ್ ಮಾಡಿ ಐ ಲವ್ ಯು ಅಂತೀಯ ನಾಚಿಕೆ ಆಗೋದಿಲ್ಲ ನಿಮಗೆ ಮಗನೇ हेलो हाय तापसी ನೆನ್ನೆ ಮನೆಗೆ ಬಂದಿದ್ದಂತೆ ಸಾರಿ ನಾನು ಹೊರಗಡೆ ಹೋಗಿದ್ದೆ ಅದಕ್ಕೆ ನಿಮಗೆ ಸಿಗಕ ಆಗಲಿಲ್ಲ ಪರವಾಗಿಲ್ಲ ಬಿಡು ಏನು ವಿಷಯ ಹೇಳು ತಾಪ್ಸಿ ನನಗೆ ಇಷ್ಟ ನೋಡಬೇಕು ಅಂತ ತುಂಬಾ ಅನಿಸ್ತಾ ಇದೆ ಈಗಲೇ ನಿಮ್ಮ ಮನೆ ರೋಡ್ ಹತ್ರ ಬರ್ತೀನಿ ದಯವಿಟ್ಟು ಅವಳನ್ನಲ್ಲಿ ಕರ್ಕೊ ಬರ್ತೀಯಾ ಪ್ಲೀಸ್ ನಿನಗೇನ್ ತಲೆಗಿಲ್ಲ ಕೆಟ್ಟಿದ್ಯಾ ಯಾರಾದರೂ ನಿನ್ನ ನೋಡಿದ್ರೆ ಸುಮ್ಮನೆ ಬಿಡ್ತಾರಾ ಗೊತ್ತು ಸುಮ್ಮನೆ ಬಿಡಲ್ಲ ಅಂತ ಚೆನ್ನಾಗಿ ಗೊತ್ತು ಅದಕ್ಕೆ ತಾನೇ ನೀನು ಹೆಲ್ಪ್ ಹೇಳ್ತಾ ಇರೋದು ಇಲ್ದಿದ್ರೆ ಸೀದಾ ಮನೆ ಒಳಗೆ ನುಗ್ಗಿರ್ತಿದ್ದೆ ನನ್ನ ಮನೆಯಿಂದ ತುಂಬಾ ದೂರ ಇರ್ತೀನಿ ಆ ರೋಡ್ ಕೊನೆಯಲ್ಲಿ ಇರ್ತೀನಿ ಹೇಗಾದರೂ ಮಾಡಿ ಇಷ್ಟ ಅಲ್ಲಿಗೆ ಬರೋ ಹಾಗೆ ಮಾಡು ಅಷ್ಟೇ ಸಾಕು ಪ್ಲೀಸ್ ತಪ್ಸಿ ಇದೆಲ್ಲ ಸಾಧ್ಯ ಇಲ್ಲ ವಿಕ್ರಮ್ ಮನೆಯಲ್ಲಿ ನನ್ನ ತುಂಬಾ ಕಣ್ಣುಗಳು ಫಾಲೋ ಮಾಡ್ತಿವೆ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೂ ನನ್ನ ಈ ಮನೆಯಿಂದ ಕಿಕ್ ಔಟ್ ಮಾಡ್ತಾರೆ ಹಾಗೇನು ಆಗಲ್ಲ ಏನಾದರೂ ಸುಳ್ಳು ಹೇಳಿ ಅವನನ್ನಲ್ಲಿ ಕರ್ಕೋ ಬಾ
ನಾನೇನು ಅವಳನ್ನ ಮಾತಾಡ್ಸೋಕೆ ಹೋಗೋದಿಲ್ಲ. ದೂರದಿಂದಲೇ ಅವಳ ಮುಖ ನೋಡ್ಕೊಂಡು ಹಾಗೆ ಹೊರಟೋಗ್ತೀನಿ. ವಿಕ್ರಮ್, ಅದೆಲ್ಲ ಆಗೋದಿಲ್ಲ, ಸುಮ್ಮನೆ ಇದ್ಬಿಡು ಪ್ಲೀಸ್. ಯಾಕಾಗಲ್ಲ? ಆಗುತ್ತೆ, ಬಟ್ ನಿನ್ ಮನ್ಸು ಮಾಡ್ತಿಲ್ಲ ಅಷ್ಟೇ. ನೋಡು, ನಾನು ನಿನಗೋಸ್ಕರ ಎಷ್ಟೆಲ್ಲ ರಿಸ್ಕ್ ತಗೊಂಡಿದ್ದೀನಿ, ನೀನು ನನಗೋಸ್ಕರ ಇದೊಂದು ಸಣ್ಣ ಆಸೆ ನೆರವೇರ್ಸೋಕ್ಕಾಗಲ್ವಾ? ತಾಪ್ಸಿ, ನೀನು ನನಗೆ ಸಹಾಯ ಮಾಡೋಕ್ಕಾಗಲಿಲ್ಲ ಅಂದರೆ ನಾನು ನಿಮ್ಮ ಮನೆಗೆ ಬಂದು ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಅಷ್ಟೇ ಅಲ್ಲ, ನೀನೇ ನನಗೆ ಹೆಲ್ಪ್ ಮಾಡಿದ್ದು ಅಂತಲೂ ಹೇಳ್ಬಿಡ್ತೀನಿ. ಆಯ್ತು, ಅವಳನ್ನ ಮೀಟ್ ಮಾಡಿಸೋ ವ್ಯವಸ್ಥೆ ಮಾಡ್ತೀನಿ. ಆದರೆ ಇವತ್ತು ಬೇಡ, ಎಲ್ರಿಗೂ ಅನುಮಾನ ಬರುತ್ತೆ. ಸರಿಯಾದ ಸಮಯ ನೋಡಿಕೊಂಡು ನಾನೇ ನಿಮ್ಗೆ ಕಾಲ್ ಮಾಡ್ತೀನಿ. ನಂಬೋದಾ? ನಿನ್ನ ಆಣೆ, ನಂಬು. ಓಕೆ, ಬಾಯ್, ಟೇಕ್ ಕೇರ್. ಕೇರ್ ಅಂತ ಟೇಕ್ ಕೇರ್ ಲೋಫರ್, ಭಯ ಹುಟ್ಟಿಸ್ಬಿಟ್ಟು ಜೋಪಾನ ಅಂತ. ಇವ್ ನಮ್ಮ ಮನೇಲಿ ಇಟ್ಕೊಂಡು ತಪ್ಪು ಮಾಡ್ಬಿಟ್ಟೆ ಅನ್ಸುತ್ತೆ. ಹೊಸ ಸಿಮ್ ಬೇರೆ ಹಾಕ್ಬಿಟ್ಟೆ, ಫೋನ್ ಮಾಡೋಣ ಅಂದ್ರೆ ಭಯ ಆಗ್ತಿದ್ದೀರಪ್ಪ. ಲೇ ಇಷ್ಟ, ನನ್ನ ಗರ್ಲ್ ಫ್ರೆಂಡ್ ಹಾಕಿಂತ ಮುಂಚೆ ನನ್ನ ಹೆಂಡತಿ ಆಗ್ಬಿಟ್ಟಲೆ. ಹಲೋ, ಹಲೋ, ಯಾರು? ನೀವು ಒಂದ್ಸಲ ಹೇಳಿದ್ರೆ ಅತ್ತೆ ಅಲ್ವೇನಲ್ಲೇ? ಐ ಲವ್ ಯು ಅಂತ ಹೇಳ್ಬಿಟ್ಟೆ. ಲೈ, ಯಾವನು ನೀನು? ಹುಟ್ಟು ಪರಿಚಯ ಇಲ್ದೇ ಇರೋರ್ ಫೋನ್ ಮಾಡಿ ಐ ಲವ್ ಯು ಅಂತೀಯ? ನಾಚಿಕೆ ಆಗೋದಿಲ್ವಾ ನಿನ್ಗೆ ಮಗನೇ? ರಾತ್ರಿ ಟೆನ್ಷನ್ ಅಲ್ಲಿ ಇದ್ದೀರಾ? ಏನಾಯ್ತು? ಏನು ಆಗಿಲ್ಲ ಶರ್ಮ, ಏನು ಆಗ್ತಿಲ್ವಲ್ಲ ಅನ್ನೋದೇ ನನಗೆ ಟೆನ್ಷನ್ ಆಗಿರೋದು. ನೀವೇನು ಹೇಳ್ತಿದ್ದೀರಿ ನಂಗೊಂದು ಅರ್ಥ ಆಗ್ತಾ ಇಲ್ಲ. ನನ್ನ ಮಗಳು ತಾಪ್ಸಿ ಆ ಮನೆ ಸೊಸೆಯಾಗಿ ಸುಮಾರು 7 ತಿಂಗಳಾಯ್ತು, ಆದರೂ ಶೂ ಗುಟ್ಟನ್ನ ತಿಳ್ಕೊಳಕ್ಕಾಗ್ಲಿಲ್ಲ. ಕಟ್ಕೊಂಡು ಹೆಂಡತಿಯಾಗಿ ಗುಟ್ಟನ್ನ ತಿಳ್ಕೊಳಕ್ಕಾಗ್ಲಿಲ್ಲ ಅಂದ್ರೆ ಏನರ್ಥ? ನಿಜವಾಗ್ಲೂ ನನ್ನ ಮಗಳು ಆ ಮನೆ ಸೊಸೆನ? ಶಿವರಾಜ್ ಅರಸ್ಗೆ ನಿಜವಾಗ್ಲೂ ನನ್ನ ಮಗಳ ಮೇಲೆ ಪ್ರೀತಿ ಇಲ್ವಾ? ಅಥವಾ ನನ್ನ ಮಗಳು ಅವನ ನಂಬಿಕೆನ ಗಳಿಸೋದ್ರಲ್ಲಿ ಸೋತಿದ್ದಾಳ? ರೀ, ಹಾಗೇನು ಇಲ್ಲ ರೀ. ಶಿವರಾಜ್ ಅರಸ್ಗೆ ತಾಪ್ಸಿ ಅಂದ್ರೆ ತುಂಬಾ ಪ್ರಾಣ. ಆದರೆ ಆ ಮನೆ ಹೆಂಗಸರಾರು ವ್ಯವಹಾರದಲ್ಲಿ ಕೈ ಹಾಕೋದಿಲ್ಲ. ಪುಟ್ಟಿಯವರಾಗಲಿ ಶುಭ ಅವರಾಗಲಿ ಅಷ್ಟೇ ಯಾಕ್ರಿ, ಆ ಮನೆ ಮಗಳಾಗಿ ಕಲ್ಪನಾ ಅವರು ಸಹ ಯಾವ ವ್ಯವಹಾರದಲ್ಲೂ ತಲೆ ಹಾಕೋದಿಲ್ಲ. ಈ ನಿಯಮಗಳನ್ನೆಲ್ಲ ಬ್ರೇಕ್ ಹಾಕಿ ತಾಪ್ಸಿ ಆ ಜಾಗದಲ್ಲಿ ಕೂರೋದು ಸ್ವಲ್ಪ ಕಷ್ಟ ಆಗುತ್ತೆ. ಕಷ್ಟ ಅಂತ ಸುಮ್ಮನಿದ್ರೆ ನಾವು ಸೇರಿ ತಿರುಸ್ಕೊಳ್ಳೋದು ಯಾವಾಗ? ಅವ್ರ ಮನೆ ಆಸ್ತಿ ಪಾಸ್ತಿ ನಮ್ ಕೈ ಸೇರೋದು ಯಾವಾಗ? ಪ್ರಯತ್ನ ಪಡ್ಬೇಕು ಶರ್ಮು, ಪ್ರಯತ್ನ ಪಡ್ಬೇಕು. ನಾನು ತುಂಬಾ ಪ್ರಯತ್ನ ಪಟ್ಟೆ ರೀ, ಆದ್ರೆ ಅರಸು ಫ್ಯಾಮಿಲಿ ಜೇನು ಗೂಡಿನ ತರ ತುಂಬಾ ಒಗ್ಗಟ್ಟಾಗಿದ್ದಾರೆ. ಆ ಹುಳಗಳನ್ನೆಲ್ಲ ಓಡಿಸಿದ್ರೆ ಮಾತ್ರ ನಮ್ಗೆ ಜೇನುತುಪ್ಪ ಸಿಕ್ಕೋದು.
ಆದ್ರೆ ಅದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ರೀ. ಆ ಮನೆಯಲ್ಲಿ ಯಾರಿಗೂ ಆಸ್ತಿ ಅಧಿಕಾರದ ಮೇಲೆ ಆಸೆನೇ ಇಲ್ಲ. ಆ ಸತ್ಯ ಸುಂದರ ಇವರಿಬ್ಬರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಆಸ್ತಿ ಮೇಲೆ ಆಸೆ ಇದ್ದಿದ್ರು ಶಿವನ ವಿರುದ್ಧವಾಗಿ ಎತ್ತಕಟ್ಟಬಹುದಾಗಿತ್ತು. ಅಟ್ಲೀಸ್ಟ್ ಆ ಓರರ್ ಗೀತಿ ಮನಸ್ಸಲ್ಲಿ ಏನಾದರೂ ವೈಮನಸ್ಸ ಇದ್ದಿದ್ರೆ ಅದನ್ನಾದರೂ ಎನ್ಕ್ಯಾಚ್ ಮಾಡ್ಕೋಬೋದಾಗಿತ್ತು. ಆದರೆ ಅದು ಇಲ್ವಲ್ಲ. ಶಿವನ್ ತಾಯಿ ಪುಟ್ಟಿ ಸ್ವಲ್ಪ ಘಾಟಿ ಹೆಂಗಸು, ಆದಿತ್ಯರಾಜನ ಹೆಂಡತಿ ಅವಳು ತುಂಬ ಸಾಫ್ಟು. ಹಗಲು ರಾತ್ರಿ ಅಂದೇ ಆ ಕಾಯಿಲೆ ಬಿದ್ದಿರೋ ಮುದುಕಿನ ಒಬ್ಬೊಂಟಿಯಾಗಿ ನೋಡ್ಕೊಳ್ತಿದ್ದಾಳೆ. ಹೀಗಿರುವಾಗ ಪುಟ್ಟಿ ಆ ಶುಭನ ಮೇಲೆ ಜಗಳಕ್ಕಾದ್ರೂ ಯಾಕೆ ಹೋಗ್ತಾಳೆ ಹೇಳಿ? ಇದನ್ನೆಲ್ಲ ನೋಡ್ತಿದ್ರೆ ಶರ್ಮಿಳಾ ಮಗಳಿಂದ ಏನು ಕಿಸಿಯಕ್ಕಾಗಲ್ಲ ಅನ್ನಿಸ್ತಿದೆ. ಇದಕ್ಕೆಲ್ಲ ಕಲ್ಪನನ್ ಮಗಳೇ ಸರಿ. ಆಸ್ತಿ ಬೇಕು ಅಂದರೆ ಆದಷ್ಟು ಬೇಗ ನನ್ನ ಮಗಳನ್ನ ಹುಡುಕ್ಬೇಕು, ಬೇರೆ ದಾರಿನೇ ಇಲ್ಲ. ಹೊಸ ಸಿಮ್ ಬೇರೆ ಹಾಕ್ಬಿಟ್ಟೆ, ಫೋನ್ ಮಾಡೋಣ ಅಂದರೆ ಭಯ ಆಗ್ತಿದ್ದೀರಪ್ಪ. ಲೇ ಇಷ್ಟ ನನ್ನ ಗರ್ಲ್ ಫ್ರೆಂಡ್ ಹಾಕಿಂತ ಮುಂಚೆನೇ ನನ್ನ ಹೆಂಡತಿ ಆಗ್ಬಿಟ್ಟಲೆ. ಹಲೋ ಹಲೋ, ಯಾರು? ಏಯ್, ನಿಂಗೆ ಒಂದ್ಸಲ ಹೇಳಿದ್ರೆ ಅತ್ತೆ ಅಲ್ವೇನಲ್ಲೆ? ಐ ಲವ್ ಯು ಅಂತೂ ಹೇಳ್ಬಿಟ್ಟೆ. ಲೈ ಯಾವನು ನೀನು? ಹುಟ್ಟು ಪರಿಚಯ ಇಲ್ದೇ ಇರೋರ್ ಫೋನ್ ಮಾಡಿ ಐ ಲವ್ ಯು ಅಂತೀಯ, ನಾಚಿಕೆ ಆಗೋದಿಲ್ವಾ ನಿನ್ಗೆ ಮಗನೇ? ಹೊಸ ಸಿಮ್ ಬೇರೆ ಹಾಕ್ಬಿಟ್ಟೆ, ಫೋನ್ ಮಾಡೋಣ ಅಂದ್ರೆ ಭಯ ಆಗ್ತಿದ್ದೀರಪ್ಪ. ಲೇ ಇಷ್ಟ ನನ್ನ ಗರ್ಲ್ ಫ್ರೆಂಡ್ ಹಾಕಿಂತ ಮುಂಚೆನೇ ನನ್ನ ಹೆಂಡತಿ ಆಗ್ಬಿಟ್ಟಲೆ. ಹಲೋ ಹಲೋ, ಯಾರು? ಏಯ್, ನಿಂಗೆ ಒಂದ್ಸಲ ಹೇಳಿದ್ರೆ ಅತ್ತೆ ಅಲ್ವೇನಲ್ಲೆ? ಐ ಲವ್ ಯು ಅಂತೂ ಹೇಳ್ಬಿಟ್ಟೆ. ಲೈ ಯಾವನು ನೀನು? ಹುಟ್ಟು ಪರಿಚಯ ಇಲ್ದೇ ಇರೋರ್ ಫೋನ್ ಮಾಡಿ ಐ ಲವ್ ಯು ಅಂತೀಯ, ನಾಚಿಕೆ ಆಗೋದಿಲ್ವಾ ನಿನ್ಗೆ ಮಗನೇ? ಹೊಸ ಸಿಮ್ ಬೇರೆ ಹಾಕ್ಬಿಟ್ಟೆ, ಫೋನ್ ಮಾಡೋಣ ಅಂದ್ರೆ ಭಯ ಆಗ್ತಿದ್ದೀರಪ್ಪ. ಲೇ ಇಷ್ಟ ನನ್ನ ಗರ್ಲ್ ಫ್ರೆಂಡ್ ಹಾಕಿಂತ ಮುಂಚೆನೇ ನನ್ನ ಹೆಂಡತಿ ಆಗ್ಬಿಟ್ಟಲೆ. ಹಲೋ ಹಲೋ, ಯಾರು? ಏಯ್, ನಿಂಗೆ ಒಂದ್ಸಲ ಹೇಳಿದ್ರೆ ಅತ್ತೆ ಅಲ್ವೇನಲ್ಲೆ? ಐ ಲವ್ ಯು ಅಂತೂ ಹೇಳ್ಬಿಟ್ಟೆ. ಲೈ ಯಾವನು ನೀನು? ಹುಟ್ಟು ಪರಿಚಯ ಇಲ್ದೇ ಇರೋರ್ ಫೋನ್ ಮಾಡಿ ಐ ಲವ್ ಯು ಅಂತೀಯ, ನಾಚಿಕೆ ಆಗೋದಿಲ್ವಾ ನಿನ್ಗೆ ಮಗನೇ? ಹೊಸ ಸಿಮ್ ಬೇರೆ ಹಾಕ್ಬಿಟ್ಟೆ, ಫೋನ್ ಮಾಡೋಣ ಅಂದ್ರೆ ಭಯ ಆಗ್ತಿದ್ದೀರಪ್ಪ. ಲೇ ಇಷ್ಟ ನನ್ನ ಗರ್ಲ್ ಫ್ರೆಂಡ್ ಹಾಕಿಂತ ಮುಂಚೆನೇ ನನ್ನ ಹೆಂಡತಿ ಆಗ್ಬಿಟ್ಟಲೆ. ಹಲೋ ಹಲೋ, ಯಾರು? ಏಯ್, ನಿಂಗೆ ಒಂದ್ಸಲ ಹೇಳಿದ್ರೆ ಅತ್ತೆ ಅಲ್ವೇನಲ್ಲೆ? ಐ ಲವ್ ಯು ಅಂತೂ ಹೇಳ್ಬಿಟ್ಟೆ. ಲೈ ಯಾವನು ನೀನು? ಹುಟ್ಟು ಪರಿಚಯ ಇಲ್ದೇ ಇರೋರ್ ಫೋನ್ ಮಾಡಿ ಐ ಲವ್ ಯು ಅಂತೀಯ, ನಾಚಿಕೆ ಆಗೋದಿಲ್ವಾ ನಿನ್ಗೆ ಮಗನೇ?